ಕೇಳಿಸ್ತಾ ಬಿಡ, ಸಾಕು ಬೈದಿದ್ದು, ನಾನು ಹೇಳ್ತಾ ಇದ್ದೀನಿ ಬಿಡ. ಕರ್ಮ ಕರ್ಮ. ಆರ್ ಜೆ ಸುನಿಲ್ ಹಾರಿಸೋ ಕಾಯಗಳನ್ನ ನೀವು ಫಸ್ಟ್ ಕೇಳ್ಬೇಕಾ? ಹಾಗಿದ್ರೆ ಈ ರೆಡ್ ಬಟನ್ ನ ಒತ್ತಿ, ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಒಡೆಯಲ್ ಮಾತ್ರ ನೆನಪಿಡಿ. ಇವತ್ತಿನ ಆರ್ ಜೆ ಸುನಿಲ್ ಪ್ರ್ಯಾಂಕ್ ಅವ್ರು ನನ್ನ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಡ್ತಾ ಇರೋ ಪ್ರ್ಯಾಂಕ್ ಬಂದು ಮಂಗಳ ಅಂತಕ್ಕಂಥ ಇವ್ರಿಗೆ ಟ್ಯಾಪ್ ಮಾಡಿದ ನಂಬರ್ ಕಳಿಸಿದ್ದಾರೆ. ಕಾವ್ಯ ಅನ್ನೋರು ಬನ್ನಿ ಕಾಲ್ ಮಾಡುವ ಮಂಗಳಕ್ಕೆ. ಹಲೋ ಹಲೋ ಮಂಗಳ. ಹಾಂ ಹೇಳಿ. ಎಲ್ಲಿದ್ದೀರಿ? ಮನೆಯಲ್ಲಿ. ನೀವ್ಯಾರು? ಎಲ್ಲಿ ನಿಮ್ಮ ಯಜಮಾನ್ರು? ನಮ್ಮ ಯಜಮಾನ್ರು ಹೊರಗಡೆ ಹೋಗಿದ್ದಾರೆ. ಸರಿ ಬಿಡಿ, ಓಕೆ. ಯಾಕೆ ಸರ್ ಈ ತರ ಡೀಟೇಲ್ಸ್ ಕೇಳ್ತಾ ಇದೀರಾ? ಅಲ್ಲಪ್ಪ, ಯಾರ ಬಗ್ಗೆ ಕೇಳಿದೆ ನಾನು ಡೀಟೇಲ್ಸ್? ನಿಮ್ಮ ಯಜಮಾನ್ರ ತಾನೇ? ಏನು ಪಕ್ಕದ ಮನೆಯವ್ರ ಬಗ್ಗೆ ಕೇಳಿದ್ನ? ನಮ್ಮ ಯಜಮಾನ್ರ ಬಗ್ಗೆ ಕೇಳಿದ್ಕೆ ನಾನು ಹೇಳ್ತಾ ಇರೋದು ಯಾಕೆ ಹೇಳ್ತಾ ಇದೀರ ಅಂತ. ನಿಮ್ಮ ಯಜಮಾನ್ರಲ್ವ ಅವರು, ಅದಕ್ಕೆ ಕೇಳಿದ್ದು. ಸ್ವಲ್ಪ ಇವಂಗ್ ಸ್ವಲ್ಪ ನೆಮ್ಮದಿ ಕೊಡಿ. ಸ್ವತಂತ್ರ ಇಲ್ದಿರ ಅವ್ರಿಗೇನು ದೂರ ರೋಡಲ್ಲಿ ಹೋಗಕ್ಕೆ ಬಿಟ್ಟಿದ್ವ ನಾವು? ನೀವು ರೋಡಲ್ಲಿ ಹೋಗ್ಬಿಟ್ಟಿದ್ರೋ ಬಾರಲ್ಲಿ ಹೋಗ್ಬಿಟ್ಟಿದ್ರೋ ಅದಿಲ್ಲ. ಪಾಪ ಜೀವಕ್ಕೆ ನೆಮ್ಮದಿ ಕೊಡಿ. ಜೀವಕ್ಕೆ ನೆಮ್ಮದಿ ಅಂದರೆ ಹೆಂಗೆ ಕೊಡಬೇಕು, ಯಾವ ರೀತಿ ಕೊಡಬೇಕು? ನಾನೇನು ಅವ್ರ ಹೆಂಡ್ತಿನ? ನನ್ನನ್ನು ಕೇಳ್ತಿರಲ್ಲ, ನೀವು ಅವ್ರ ಹೆಂಡ್ತಿ. ನೀವು ಅವ್ರಿಗೆ ಸರಿಯಾಗಿ ಇದು ಮಾಡ್ಕೊಳ್ಳಿ. ನಾವು ಕೊಡೋದು ನಮಗೆ ಗೊತ್ತು, ನೀವು ಯಾಕೆ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ನೀವು ನಮ್ಮ ಇದಕ್ಕೆ ಇದು ಮಾಡ್ತಾ ಇದ್ರೆ ನಂಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಲ್ಲ, ಕೊಟ್ಟಿದ್ರೆ ಪುಣ್ಯಾತ್ಮ ಇವತ್ತು ಹಂಗೆ ಇರ್ತಿರ್ಲಿಲ್ಲ. ನೀವು ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಅವ್ರದ್ದು ಒಬ್ಬ ಫ್ರೆಂಡ್ ಆಗ್ಬಿಟ್ಟು ದಯವಿಟ್ಟು ಸ್ವಲ್ಪ ಅವ್ರಿಗೆ ನೆಮ್ಮದಿ ಕೊಡಿ. ಸಾಕ, ಈ ಮಕ್ಳಕ್ಕೆಲ್ಲ ಹೇಳ್ಸ್ಕೋಬೇಕಾ ನೀವು? ಪಾಪ ಅದೇನು ಮಾತಾಡೋ, ಸಾಕು ಬೈದಿದ್ದು, ನಾನು ಹೇಳ್ತಾ ಇದ್ದೀನಿ ಬಿಡ. ಕರ್ಮ ಕರ್ಮ. ಅಯ್ಯೋ ನಮ್ಮ ಕರ್ಮ ಕರ್ಮ. ಚಿನ್ನು ಬಾಮ್ಮ, ನಮ್ಮ ಮನೆಗೆ ಬಾಮ್ಮ. ಮನೇಲಿರ ಗಂಡನ್ ಸರಿಯಾಗಿ ನೋಡ್ಕೊಳ್ಳಿ, ಆಮೇಲೆ ಕರಿಯಾರಂತೆ ಮಗಿನ. ಅವ್ರಿಗೆಲ್ಲ ಜಾಸ್ತಿ ಊಟ ಹಾಕ್ದಷ್ಟು ಜಾಸ್ತಿ ಇದು ಅವ್ರಿಗೇನಂತಾರೆ, ಸೆಂಟ್ರಲ್ ಆಗಿ ಇಕ್ಬೇಕು ಅವ್ರಿಗೆಲ್ಲ. ನಿಮಗೆ ಬಿಡಿ ಫ್ರೀ ಬಸ್ಸು, ಇಲ್ಲಿ ಗೃಹಲಕ್ಷ್ಮಿ 2,000 ರೂಪಾಯಿ, ಇದೆಲ್ಲ ನಿಮ್ಗೆ ಯಾಕೋ ಕೊಟ್ಬಿಟ್ಟು ಓವರ್ ಮಾಡ್ತಾವ್ರು ನಿಮ್ಗಳಿಗೆಲ್ಲ. ನಿಮಗೆ ಕಿಸಿ ಅದೆಲ್ಲ ನೋಡ ಹೆಂಗಂತವ್ರೆ. ಹಾಂ ಆಂಟಿ, ಅಕ್ಕ ಅಲ್ಲ ಆಂಟಿ, ಅದು ಅಕ್ಕ ಅಲ್ಲ ಕಣಪ್ಪ, ಆಂಟಿ ಆಂಟಿ. ನಿಮ್ಮನ್ನ ನೋಡ್ಬಿಟ್ಟಿರ್ಬೇಕು ಯಾಕೋ. ಅಯ್ಯೋ ಬಾಯ್ ಬಂದಂಗೆ ಮುಗಿತವ್ರೆ ಅವ್ರ ಗಂಡಂಗೆ. ಪಾಪ ಅದೇ ನಮ್ಗೇನೋ ಸಪೋರ್ಟ್ ಮಾಡ್ತಾ ಇದ್ದ. ಅಪ್ಪ ನೀನಂತೂ ಮದುವೆ ಬೇಡ ಕಣಪ್ಪ, ದಯವಿಟ್ಟು. ನಾನು ಆಗಲ್ಲ, ನನ್ನ ಮಗನಿಗೂ ಮಾಡಲ್ಲ. ಒಳ್ಳೆ ಕೆಲಸ, ನಿಮ್ ಮಗನ್ಗೂ ಮಾಡಕ್ ಹೋಗ್ಬೇಡ್ರಿ, ನೀವು ಮಾಡ್ಕೊಳಕ್ ಹೋಗ್ಬೇಡಿ ಆಯ್ತಾ? ಹೌದು, ಈ ಬಂಗ ಯಾಕಪ್ಪ? ಅದೇ ಅಲ್ವಾ, ಆರಾಮಾಗಿ ಎರಡೆರಡು ಮಕ್ಳ ಜೊತೆ ಆಟ ಆಡ್ಕೊಂಡು ಇರೋದ್ ಬಿಟ್ಬಿಟ್ಟು ಮಕ್ಳು ಬೇರೆ ಬೇಕಾ, ಮದ್ವೆ ಬೇರೆ ಬೇಕಾ? ಏನ್ ಚಿನ್ನು? ಹ್ಮ್ ಚಿನ್ನು, ಮನ್ಲಿರೋ ಚಿನ್ನ ಮಾತಾಡ್ಸಿ, ಇಲ್ಲಿ ಚಿನ್ನು ಅನ್ನೋದಲ್ಲ ಬೇಕಾ ಇವೆಲ್ಲ ಅಂತ ಅವ್ರಿಗೆ. ನೋಡಪ್ಪ ಹೆಂಗಂತವ್ರ ಆಂಟಿ, ಸ್ವಾರ್ಥಿಗಳಿಗೆ ಎಷ್ಟು ಸ್ವಾರ್ಥ ಸ್ವಾತಂತ್ರ್ಯ ಕೊಟ್ರು ಬಂದ್ರು ಅಷ್ಟೇನೆ, ಸ್ವಾರ್ಥಗಳು ಅವರೆಲ್ಲ ಸ್ವಾರ್ಥ ಸ್ವಾರ್ಥಿಗಳು ಗೊತ್ತಾ? ನಾನೇನು ಆತರ ಕಟ್ಟಾಕೊಂಡೇ ಇಲ್ಲ. ಹ್ಮ್ ಕಟ್ಟಾಕೊಂಡೇ ಇಲ್ಲ. ಈಗ ಅಂದಿದ್ ಮಾತು ಪಾಪ ಪುಣ್ಯಾತ್ಮ ಕೇಳಿಸ್ಕೊಂಡ್ರೆ ಪಾಪ, ಅದೇನ್ ಇದ್ ಮಾಡ್ತಾರ ಅವರು? ಏನ್ ಇದ್ ಮಾಡ್ಕೊಂಡ್ರು ಏನು ಮಾಡಕ್ಕಾಗಲ್ಲ, ಅವ್ರೇನು ಕೇಳಿಸ್ಕೊಂಡ್ರು ನಾನೇನು ಮಾತಾಡಕ್ ಅವ್ರು ಬಿಡಲ್ಲ ಬಿಡಿ. ಆಂಟಿ ಕೇಳು, ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಯಾಕೋ ಮನ್ಕೊಂಡೇ ಬಿಟ್ಟ ನಿಮ್ ಮಾತು ಕೇಳ್ಕೊಂಡಿಲ್ಲ ಮಗಿ. ಏನು ನಿದ್ರೆ ಮಾತ್ರ ಪವರ್ ಇಟ್ಟಿರ್ಬೇಕು ನಿಮ್ ಮಾತಲ್ಲಿ. ಅಲ್ವಾ ಅಲ್ವಾ ಅಲ್ಲ, ಸೋಂಪ ಪುಡಿ. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಸ್ವಲ್ಪ ನೆಮ್ಮದಿ ಕೊಡಿ. ಮೂರ್ ದಿವಸಕ್ಕೊಂದ್ಸರಿ ಊಟ ಹಾಕೋದು ಏನ್ ಮಾಡೋಣ, ಸಾಕಲ್ವಾ? ಮನ್ಕೊಂಡೇ ಬಿಡ್ತು ಪಾಪ ನನ್ ಮಗಿ. ಓಕೆ ಓಕೆ, ಆಕ್ಚುಲಿ ನಿಮ್ ಜೊತೆ ಮಾತಾಡ್ತಿರೋದು ಆರ್ ಜೆ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವ್ ಒಬ್ಬನೋ? ನಿಮ್ ಜೊತೆಗಾರ ಯಾರು? ಅವರಪ್ಪ. ಇದೊಂದೇ ಮಾಸ್ಟರ್ ಪೀಸ್ ಕೇಳಿದ್ದೆ, ನೋಡಿರ್ಲಿಲ್ಲ? ಕತ್ತೆ ಮಾಡಿಬಿಟ್ರು ಪಾಪ, ಕಟ್ ಮಾಡ್ಬಿಟ್ರು. ನೆಕ್ಸ್ಟ್ ಎಷ್ಟೇ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ. ಯಾವಾಗಲೂ ನೋಡ್ತಾ ಇರಿ ನಿಮ್ಮ ಆರ್ ಜೆ ಸುನಿಲ್ ಅನ್ನ, ಆರ್ ಜೆ ಸುನಿಲ್ ಪ್ರ್ಯಾಂಕಾಸ್ ಯೂಟ್ಯೂಬ್ ಚಾನಲ್. ನಗೋದು ಭೋಗ ಅನ್ನಕ್ಸೋದು ಯೋಗ ಅನ್ನಕ್ದಿದ್ರೆ ಬರುತ್ತೆ ರೋಗ, ಅದರಿಂದ ನಂಗೆ ಹ್ಯಾಪಿ ಇದ್ದೀರಿ. ಬಾಯ್.